ಆ ಒಬ್ಬರನ್ನ ಮಂತ್ರಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಸೇಫ್. ಒಂದೇ ಒಂದು ಬಟನ್ ಒತ್ತಿದ್ರೆ ಬಿಜೆಪಿ ಸರ್ಕಾರ ಇರಲ್ವಾ? ಪಿ ಎಸ್ ವೈ ಮೌನಕ್ಕೂ ಆ ಒಬ್ಬರ ಭವಿಷ್ಯ ಕಾರಣವಾಗ್ತಿದ್ಯಾ? ಆ ಒಬ್ಬೇ ಒಬ್ಬರನ್ನ ಮಂತ್ರಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಸೇಫ್ ಆಗುತ್ತಾ? ಆ ಒಂದೇ ಒಂದು ಬಟನ್ ಒತ್ತಿದ್ರೆ ಬೊಮ್ಮಾಯಿ ಸರ್ಕಾರವೇ ಇರೋದಿಲ್ವಾ? ಯಡಿಯೂರಪ್ಪ ಅವರ ಮೌನಕ್ಕೂ ಆ ಒಬ್ಬೇ ಒಬ್ಬರ ಭವಿಷ್ಯ ಕಾರಣವಾಗ್ತಿದ್ಯಾ? ಯಾರದು ಏಕಾಂಗಿ ಅಂತೀರಾ? ಅವರನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. 111 ದಿನಗಳ ಬಳಿಕ ಸಂತೋಷ್ ಬಿ ಎಸ್ ವೈ ಭೇಟಿ ಏಕೆ? ಜುಲೈ 26 ಇದೇ ದಿನವೇ ಬಿಜೆಪಿ ಹೈಕಮಾಂಡ್ ಒತ್ತಾಯಕ್ಕೆ ಮಣಿದು ಕಣ್ಣೀರಿಟ್ಟು ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ್ರು ಬಿ ಎಸ್ ಯಡಿಯೂರಪ್ಪ. ಇದಾದ ಬಳಿಕ ಖುದ್ದು ಮೋದಿ ಅಮಿತ್ ಶಾ ಟ್ವೀಟ್ ಮೂಲಕ ಬಿ ಎಸ್ ವೈರನ್ನು ಹಾಡಿ ಹೊಗಳಿದ್ದು ಬಿಟ್ಟರೆ ಬಿಜೆಪಿ ಹೈಕಮಾಂಡ್ ಬಿ ಎಸ್ ವೈರತ್ತ ತಿರುಗಿಯೂ ನೋಡಿರಲಿಲ್ಲ. ಆದರೆ ಬಿ ಎಸ್ ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ 111 ದಿನಕ್ಕೆ ಸರಿಯಾಗಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಅಚ್ಚರಿ ಮೂಡಿಸಿದರು. ಇದಿಷ್ಟೇ ಅಲ್ಲ, ಬಿ ಎಸ್ ವೈರನ್ನ ಬಿಜೆಪಿ ಹೈಕಮಾಂಡ್ ಕಡೆಗಣಿಸೋದಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಸದ್ಯ ಬಿ ಎಸ್ ವೈ ಬಾಯಿಗೆ ಹಾಕಿಕೊಂಡಿರೋ ಬೀಗವನ್ನ ಹೈಕಮಾಂಡ್ ತೆಗೆಸಲೇಬೇಕಿದೆ. ಇಲ್ಲವಾದರೆ ಉಪಚುನಾವಣೆಯಲ್ಲಿ ತಿಪ್ಪರಲಾಗ ಹೊಡೆದ್ರೂ ಬಿಜೆಪಿ ಗೆಲ್ಲೋದಿಲ್ಲ ಎನ್ನಲಾಗುತ್ತಿದೆ. ಬಿ ಎಸ್ ವೈ ಬಾಯಿಯ ಬೀಗದ ಕೈ ಒಂದು ಡಿ ಸಿಎಂ ಸ್ಥಾನವೇ. ಹೌದು, ಯಡಿಯೂರಪ್ಪ ಅವರು ಮೌನ ಮುರಿದು ಹಾನಗಲ್ನಲ್ಲಿ ಸಿಂದಗಿಯಲ್ಲಿ ಒಂದು ನಿಮಿಷ ಮಾತಾಡಿದ್ರೂ ಬಿಜೆಪಿ ಗೆಲ್ಲುತ್ತದೆ. ಆದರೆ ಬಿ ಎಸ್ ವೈ ಬಾಯಿಗೆ ಹಾಕಿಕೊಂಡಿರುವ ಬೀಗದ ಕೈ ಒಂದು ಡಿ ಸಿಎಂ ಪೋಸ್ಟ್ ಎನ್ನಲಾಗುತ್ತಿದೆ. ಪುತ್ರ ವಿಜಯೇಂದ್ರರ ರಾಜಕೀಯ ಭವಿಷ್ಯವನ್ನು ಸುಭದ್ರಗೊಳಿಸಲು ಯಡಿಯೂರಪ್ಪ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿಯೇ ಬಿಜೆಪಿಯಲ್ಲಿ ವಿಜಯೇಂದ್ರ ರಾಜಕೀಯ ಭವಿಷ್ಯ ಏನಾಗಲಿದೆ ಅನ್ನೋದರ ಮೇಲೆ ಬೊಮ್ಮಾಯಿಯ ಸರ್ಕಾರ ನಿಂತಿದೆ ಅನ್ನುವಂತಹ ಮಾತುಗಳು ಬಿಜೆಪಿ ವಲಯದಿಂದಲೇ ಕೇಳಿಬರುತ್ತಿವೆ. ಇದೇ ಕಾರಣದಿಂದಾಗಿಯೇ ರಾಜ್ಯ ಸಚಿವ ಸಂಪುಟವೂ ವಿಸ್ತರಣೆ ಆಗ್ತಿಲ್ಲ ಎನ್ನಲಾಗುತ್ತಿದೆ. ಬಿಜೆಪಿ ಹೈಕಮಾಂಡ್ ಸಂಪುಟ ವಿಸ್ತರಣೆ ಮಾಡಿದರೆ ಬಿ ವೈ ವಿಜಯೇಂದ್ರ ಅವರಿಗೆ ಅತ್ಯುನ್ನತ ಖಾತೆಯನ್ನೇ ನೀಡಿ ಡಿ ಸಿಎಂ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಿ ಎಸ್ ವೈ ಸಿಡಿದಿದ್ರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯುತ್ತಾ? ಹೌದು, ಹೈಕಮಾಂಡ್ ಕೊಟ್ಟ ಮಾತಿನಂತೆಯೇ ಬಿ ವೈ ವಿಜಯೇಂದ್ರ ಅವರಿಗೆ ಉನ್ನತ ಸ್ಥಾನವನ್ನು ನೀಡದೆ ಹೋದರೆ ಬಿ ಎಸ್ ವೈ ಆಪ್ತರನ್ನು ಕಡೆಗಣಿಸಿದರೆ ದಕ್ಷಿಣ ಭಾರತದ ಹೆಬ್ಬಾಗಿಲಿನಲ್ಲಿ ಇನ್ನೆಂದಿಗೂ ಕಮಲದ ಸಣ್ಣ ದಳವೂ ಅರಳೋದು ಅನುಮಾನ. ಯಾಕಂದರೆ ಸೈಲೆಂಟ್ ಆಗಿರೋ ಯಡಿಯೂರಪ್ಪ ಹೈಕಮಾಂಡ್ ವಿರುದ್ಧ ಸಿಡಿದು ನಿಂತರೆ ಅಮಿತ್ ಶಾ ಅಲ್ಲ, ಸಾಕ್ಷಾತ್ ಮೋದಿ ಬಂದು ತಿಪ್ಪರಲಾಗ ಹಾಕಿದ್ರು ಬಿ ಎಸ್ ವೈ ಕೋಪಕ್ಕೆ ಕಮಲ ಕರ್ನಾಟಕದಲ್ಲಿ ಕಮರಿ ಹೋಗುತ್ತದೆ. ಈ ಹಿಂದೆ 2013 ಅವರ ಮೌನ ಸ್ಫೋಟವಾಗಿದ್ದರಿಂದ ಆಗ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 40 ಸ್ಥಾನಗಳನ್ನು ಮಾತ್ರ ಪಡೆಯುವುದು ಬಿಜೆಪಿಗೆ ಸಾಧ್ಯವಾಗಿತ್ತು. ಹೀಗಾಗಿ ಮುಂದೆ 2023 ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಮೌನ ಸ್ಫೋಟವಾಗದಂತೆ ತಡೆಯುವ ಜವಾಬ್ದಾರಿ ಬಿಜೆಪಿ ಹೈಕಮಾಂಡ್ ಮೇಲಿದೆ ಎನ್ನುತ್ತಾರೆ ಬಿಜೆಪಿ ಕಾರ್ಯಕರ್ತರು. ವಿಜಯೇಂದ್ರರನ್ನ ಬಿಜೆಪಿ ಹೈಕಮಾಂಡ್ ಡಿ ಸಿಎಂ ಮಾಡಬಲ್ಲದೆ ಯಡಿಯೂರಪ್ಪ ಸಿಡಿದು ನಿಂತರೆ ಕರ್ನಾಟಕದಲ್ಲಿ ಮತ್ತೆ ಕಮಲ ಅಧಿಕಾರಕ್ಕೆ ಇರುತ್ತಾ? ಮೋದಿ ಅಮಿತ್ ಶಾ ಪದೇ ಪದೇ ಬಿ ಎಸ್ ವೈ ಏಕೆ ಇಂಥ ಅಪಮಾನ ಮಾಡ್ತಿದ್ದಾರೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.